पक्का उत्तर 2023 ರಲ್ಲಿ ಮತ್ತೆ 24 ಅಲ್ಲಿ ಕೊಡ್ತಾರೆ ನೋಡಿ 2015 ಒಂದು ಇಂಚು ಕೂಡ ಜಮೀನ್ ಮಾರೋ ಆಗಿಲ್ಲ ಒಂದು ಟ್ರಾನ್ಸಾಕ್ಷನ್ ಫೈನಾನ್ಷಿಯಲ್ ಆಗಿಲ್ಲ ಆದರೂ ಕೂಡ ಪಿಎಂಎಲ್ಎ ಹೆಂಗ್ ಬಂತು ಇಡಿ ಹೆಂಗ್ ಬಂತು ಇದು ವೆಂಡೇಟಾ ಪೊಲಿಟಿಕಲ್ ವೆಂಡೇಟಾ ಥ್ಯಾಂಕ್ ಯು ಮೊಹಮ್ಮದ್ ನಲ್ಲಪಾಡ್ ರನ್ನ ಸಹ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ದೇಕೇಶ್ ಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರನ್ನು ಸಹ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಭಾರಿ ಹೈಡ್ರಾಮಾನೇ ನಡೆಯಿತು ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಸಹ ಅರೆಸ್ಟ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಸುತ್ತುವರೆದು ನಿಂತಿದ್ರು ಸಿದ್ದರಾಮಯ್ಯ ಹಾಗೆ ಡಿಕೇಶ್ ಕುಮಾರ್ ಅವರನ್ನು ಇದರ ಮಧ್ಯೆ ಪೊಲೀಸರು ಹರಸಾಹಸಪಟ್ಟು ಸಿದ್ದರಾಮಯ್ಯ ಹಾಗೆ ಡಿಕೇಶ್ ಕುಮಾರ್ ಅವರನ್ನು ವಶಕ್ಕೆ ಪಡೆದಿದ್ದಾರೆ ವಶಕ್ಕೆ ಪಡೆದ ನಂತರದಲ್ಲೂ ಸಹ ಗಮನಿಸಿ ನೋಡ್ತಾ ಇದ್ವಿ ಡಿಕೇಶ್ ಕುಮಾರ್ ಅವರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಹೋದಂತಹ ದೃಶ್ಯ ಕಾರ್ಯಕರ್ತರು ಸೇರಿ ಸಿದ್ದರಾಮಯ್ಯ ಹಾಗೆ ಡಿಕೇಶ್ ಕುಮಾರ್ ಅವರನ್ನು ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕಾಂಗ್ರೆಸ್ಸಿಗರ ರಾಜಭವನ ಚಲೋಗೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ ಕ್ವೀನ್ಸ್ ರಸ್ತೆಯಲ್ಲಿ ಕಾಂಗ್ರೆಸ್ ನಾಯಕರ ರ್ಯಾಲಿಗೆ ಪೊಲೀಸರು ತಡೆ ಒಡ್ಡಿದ್ದಾರೆ ಕ್ವೀನ್ಸ್ ರಸ್ತೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಭಾರಿ ಹೈಡ್ರಾಮಾನೇ ನಡೆಯಿತು ಈ ಸಂದರ್ಭದಲ್ಲಿ ರಸ್ತೆಯಲ್ಲೇ ಧರಣಿಯನ್ನ ಕುಳಿತರು ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರು ಪೊಲೀಸರು ಇಬ್ಬರನ್ನ ಸಹ ವಶಕ್ಕೆ ಪಡೆದಿದ್ದಾರೆ ಜೊತೆಗೆ ಧರಣಿಗೆ ಕುಳಿತಿದ್ದಂತ ಕಾಂಗ್ರೆಸ್ನ ಕಾರ್ಯಕರ್ತರನ್ನ ಸಹ ವಶಕ್ಕೆ ಪಡೆದಿದ್ದಾರೆ ಎಳೆದೊಯ್ದು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈ ಸಂದರ್ಭದಲ್ಲಿ ಕಾರ್ಯಕರ್ತರ ನಡುವೆ ಕಾರ್ಯಕರ್ತರು ಹಾಗೆ ಪೊಲೀಸರ ನಡುವೆ ವಾಗ್ವಾದ ತಳ್ಳಾಟ ನೂಕಾಟ ಎಲ್ಲಾ ಸಹ ಆಯ್ತು ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಡಿಕೆ ಶಿವಕುಮಾರ್ ಅವರನ್ನ ವಶಪಡಿಸಿಕೊಂಡಿರುವಂತಹ ದೃಶ್ಯಗಳನ್ನು ಇದರ ನಡುವೆ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ವಿರುದ್ಧವಾಗಿ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ಒಬ್ಬೊಬ್ಬರೆ ಕಾರ್ಯಕರ್ತರನ್ನ ಎಳೆದೊಯ್ದು ವಶಕ್ಕೆ ಪಡಿತಾ ಇರುವಂತಹ ದೃಶ್ಯಗಳು ಇನ್ನು ಬಸ್ನಲ್ಲಿ ಕಾಂಗ್ರೆಸ್ನ ನಾಯಕರನ್ನ ಏನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅವರನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಾ ಡಿಕೇಶ್ ಕುಮಾರ್ ಅವರಿದ್ದಾರೆ ಮಹಿಳಾ ಕಾರ್ಯಕರ್ತರು ಇದ್ದಾರೆ ಜೊತೆಗೆ ಸಾಕಷ್ಟು ಕಾರ್ಯಕರ್ತರನ್ನ ಬಸ್ನಲ್ಲಿ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ महिला कांग्रेस कार्यकर्तर अरेस्ट पोलिस महिला कांग्रेस कार्यकर्तर सह अरेस्ट कर्कू मुंत ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರನ್ನು ಅರೆಸ್ಟ್ ಮಾಡಲಾಯಿತು ಆ ಸಂದರ್ಭದಲ್ಲಿ ಭಾರಿ ಹೈಡ್ರಾಮಾನೇ ನಡೆಯಿತು
ಭ್ರಷ್ಟಾಚಾರ ಸಂಬಂಧಪಟ್ಟಂತೆ ಇವತ್ತು ರಾಜ್ಯ ಕಾಂಗ್ರೆಸ್ ನಾಯಕರಿಂದ ರಾಜಭವನ ಚಲೋ ನಡೆಸಲಾಯಿತು. ಈ ರಾಜಭವನ ಚಲೋ ಹಿನ್ನೆಲೆಯಲ್ಲಿ ಧರಣಿಯನ್ನು ಸಹ ಮಾಡಲಾಯಿತು. ಧರಣಿ ಸಂದರ್ಭದಲ್ಲಿ ಈಗ ಎಲ್ಲರನ್ನ ಸಹ ವಶಕ್ಕೆ ಪಡೆದಿದ್ದಾರೆ. ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ಹಾಗೆ ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿಕೆ ಶಿವಕುಮಾರ್ ಅವರನ್ನ ಸಹ ವಶಕ್ಕೆ ಪಡೆದು ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಭಾರಿ ಹೈ ಡ್ರಾಮಾ ನಡೆಯಿತು. ರಾಜಭವನ ಮುತ್ತಿಗೆಗೆ ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡ್ಕೊಂಡಿದ್ರು, ಆದರೆ ಆ ಪ್ಲಾನ್ ವಿಫಲ ಆಗಿದೆ. ರಾಜಭವನಕ್ಕೆ ಹೋಗ್ತಾ ಇದ್ದಂತಹ ರಸ್ತೆ ಮಧ್ಯದಲ್ಲೇ ಪೊಲೀಸರು ಅವರನ್ನು ತಡೆದ್ರು. ಆ ಸಂದರ್ಭದಲ್ಲಿ ರಸ್ತೆ ಮೇಲೆ ಕುಳಿತು ಸಿದ್ದರಾಮಯ್ಯ ಅವರು ಹಾಗೆ ಡಿಕೆ ಶಿವಕುಮಾರ್ ಅವರು ಧರಣಿಯನ್ನು ಆರಂಭಿಸಿದ್ರು. ಆಗ ಪೊಲೀಸರು ಸಹ ಮನವರಿಕೆ ಮಾಡಿಕೊಡೋದಕ್ಕೆ ಪ್ರಯತ್ನ ಪಟ್ಟರು, ಸಕ್ಸಸ್ ಆಗಲಿಲ್ಲ. ನಂತರದಲ್ಲಿ ಬಲವಂತವಾಗಿ ಅವರನ್ನ ಎಳೆದೊಯ್ದು ಅರೆಸ್ಟ್ ಮಾಡಬೇಕಾದಂತಹ ಪರಿಸ್ಥಿತಿ ಸಹ ನಿರ್ಮಾಣ ಆಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.